ಸರ್ ನಿಮ್ಮ ಹೆಸರು ಹೇಳಿ? ಭರತ್ ಅಂತ. ಸರ್ ಯಾವ ಊರು ಇದು? ಪಾಲಳ್ಳಿ ಗ್ರಾಮ. ಇದನ್ನ ನಾವು ಅಲ್ಲ ಹೋಬಳಿ ಹೇಳಿ, ತಾಲೂಕು ಹೇಳಿ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಬೆಳಗೊಳ ಹೋಬಳಿ ಪಾಲಳ್ಳಿ ಗ್ರಾಮದವ್ರು ನಾವು. ಇದು ಹೆಸರು ಹೇಳಿ, ಊರ ಹೆಸರು? ಊರ ಹೆಸರು ಇದು ನಾವು ರಾಮ ಅಂತ ಕರಿತೀವಿ. ಇದನ್ನ ರೈಸ್ ಪಿಚ್ ಅಲ್ಲಿ ರಾಮಕರ ಅಂತ ಎಲ್ಲ ಕರೆಯೋದು. ಹಂಗೆ ಹೆಸರಾಗಿರೋದು ರಾಮಕರ ಅಂತಾನೆ ಹೆಸರಾಗಿರೋದು. ಎಷ್ಟಾಗಿದೆ ಈಗ? ಈಗ ಒಂದು ತಿಂಗಳಾಗಿದೆ ಅದು ಕಡೆಗೆ ಬಿದ್ದಿ. ನಿಮ್ಮನೆ ಎಷ್ಟು ದಿನ, ಎಷ್ಟು ವರ್ಷದಿಂದ ಇದೆ? ಇದು ಒಂದು ವರ್ಷ ಆಯ್ತು ನಾವು ತಂದು. ಅವಾಗ ನಾಕಲ್ಲಲ್ಲಿ ಇತ್ತು. ನೀವು ತಂದಿದ್ದು ಇಲ್ಲಿ? ನಾವು ಹಾವೇರಿಯಿಂದ. ಜೊತೆನೆ ಹಾಕೊಂಡಿದ್ರ ಸಿಂಗಲ್ ಹಾಕೊಂಡಿದ್ರ? ಇಲ್ಲ, ಸಿಂಗಲ್ ಒಂದು ತಂದಿದ್ದು. ರೇಸ್ ಅಂತಾನೆ ಗೊತ್ತಿತ್ತ ನಿಮಗೆ? ರೇಸ್ಗೆ ಅಂತಾನೆ. ನಮಗೆ ಒಬ್ಬ ಪರಿಚಯದವರು ಮಲ್ಲಾಪುರ ವಿನಯಣ ಅಂದ್ಬಿಟ್ಟು ಒಬ್ರಿದ್ರು, ಅವರು ಅವರೇ ಇನ್ನ ಅಲ್ಲಿ ಹಾವೇರಿಗೆ ಕಳಿಸಿದ್ದಂತೆ. ಅದಕ್ಕೆ ಅವರು ರೇಸು ಪಾಸ್ ಆಗುತ್ತೆ ಇಡ್ಕೋ ಬಾ ಅಂತ ಅಂದ್ಬಿಟ್ಟು ನಮ್ಮನ್ನ ಕರ್ಕೊಂಡೋಗಿ ಅವರೇ ಕೊಡಿಸಿದ್ರು. ಎಷ್ಟು ರೇಸ್ ಮಾಡಿದ್ದೀರಾ? ನಾವು ಒಂದು ವರ್ಷ ಆಗೈತೆ, ಒಂದು ವರ್ಷದಲ್ಲಿ ಒಂದು 18-20 ರೇಸ್ ಆಡಿದ್ದೀವಿ. ಎಷ್ಟರಲ್ಲಿ ಪ್ರೈಸ್ ಬಂದಿದೆ? ಒಂದು 6-7 ಪ್ರೈಸ್ ಹೊಡೆದಿದ್ದೀವಿ. 6-7 ಪ್ರೈಸ್. ಮೊನ್ನೆ ಬೆಂಗಳೂರು ರೇಸಲ್ಲಿ ಫಸ್ಟ್ ಪ್ರೈಸ್ ಬಂತಿದ್ದು. ಬೆಂಗಳೂರು ರೇಸಲ್ಲೇ ನಾವು ಫಸ್ಟ್ ಅಂತ ಹೊಡೆದಿರೋದು ಪ್ರೈಸ್ನೇ ಫಸ್ಟು ಬೆಂಗಳೂರಲ್ಲೇ. ಅಲ್ಲಿ ತನಕ ನಾವೆಲ್ಲೂ ಫಸ್ಟ್ ಪ್ರೈಸ್ ಹೊಡೆಯಕ್ಕೆ ಆಗಿರಲಿಲ್ಲ. ಬೆಂಗಳೂರು ರೇಸಲ್ಲೇ ಫಸ್ಟ್ ಹೊಡೆದು. ಇದೆಲ್ಲ ನಿಮ್ಮ ಹುಡುಗರು? ಎಲ್ಲ ನಮ್ಮ ಹುಡುಗರು. ಇವರೇ ವರುಣ್ ಅಂಬುಟ್ಟು, ಜಾಕಿ ಜಾಕಿ. ಪ್ರತಿಯೊಂದು ರೈಸ್ ಈಗ 8 ರೌಂಡ್ ಇವರೇ ಹೊಡೆದ್ರ? 8 ರೌಂಡ್ ಎಲ್ಲೇ ನಾವು ರೈಸ್ ಹೋದ್ರು ಇವ್ನ ಕರ್ಕೊಂಡೇ ಹೋಗೋದು. ಇವ್ನ ಇಲ್ಲಾಂದ್ರೆ ಎತ್ತು ರೈಸ್ ಹೋಗಲ್ಲ, ನಾವು ರೈಸ್ ಹೋಗಲ್ಲ. ಸರ್, ಎಷ್ಟು ರೈಸ್ ನೀವು ಮಾಡಿದ್ದೀರಾ? ನಾಲ್ಕರ ಬಂದಾಗಿನೇ ರೈಸ್ ಹೋಗ್ತಾರೆ. ಅದಕ್ಕೆ ಅಲ್ಲ, ಬೇರೆ ಊರಿಗಳದು ಊರು ಗಾಡಿ ಹೊಡೆದಿದ್ದೀನಿ. ಅಲ್ಲ, ರೇಸ್ ಬೇರೆ ಊರಿಗಳದು ಹೊಡೆದಿದ್ದೀರಾ ಅಂತ? ಅದು ಇದೊಂದೇ ಹೋಗಿರ್ಲಿಲ್ಲ, ಈ ಕರ ಬಂದ್ಮೇಲೆ ರೈಸ್ಗೆ ಅಂತ ಬಂದದ್ದು. ನಾವು ಅಷ್ಟೇ ಈ ಕರ ಒಮ್ಮೆ ರೈಸ್ಗೆ ಅಂತ ಹೋಗಿದ್ದೆಲ್ಲ. ಸರ್, ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ? ನಾವು ಬೆಳಿಗ್ಗೆ ಹಾಲು ಮೊಟ್ಟೆ ಹುಳಿ, ಸಂಜೆ ಹೊತ್ತು ಹಾಕಿ ಕೊಡ್ತೀವಿ. ಏನಿಲ್ಲ ಈಗ ಈ ಊರಿ ಜೊತೆನೆ ನೀವು ಇದು ರೇಸ್ ಇದು ಮಾಡಿರೋದು? ಅದಕ್ಕೆ ಮುಂಚೆ ಬೇರೆ ಯಾವುದು ಮಾಡಿಲ್ವಾ? ಯಾವುದು ಗಾಡಿ ಹೊಡೆದಿಲ್ಲ. ಮತ್ತೆ ಅನುಭವ ಹೆಂಗ್ ಬಂತು? ಮಾಮೂಲಿ ಅಲ್ಲ, ಮಾಡ್ದ ಬರುತ್ತೆ ಸರ್, ಬರದೇನು ಇರೋದಿಲ್ಲ. ಸರ್, ವಿಡಿಯೋ ಮಾಡ್ತಾ ಇದ್ದೀವಿ ಸರ್. ಇನ್ನ ಏನು ಕೊಡೋದಿಲ್ಲ ಅಷ್ಟೇ, ಇನ್ನು ತಿಂಡಿ ಏನು ಜಾಸ್ತಿ ಅಲ್ಲಲ್ಲ. ಇದೇನು ಸೇಲ್ ಮಾಡೋದಿಲ್ಲ? ಸೇಲ್ ಅಂತೂ ಇಲ್ಲ. ಅಲ್ಲ, ಎಷ್ಟಕ್ಕೆ ಕೇಳಿದ್ದಾರೆ ಅಂದ್ರಲ್ಲ, ಎಷ್ಟು ಕೇಳಿದ್ದಾರೆ? ಹೇಳಿದ್ದಾರೆ ಅವ್ರಿಗೆ ಗೊತ್ತು, ಅವನಿಗೂ ಫೋನ್ ಮಾಡಿ ಇದನ್ನ ಕೇಳ್ತಾರೆ. ಅವನ ಜೊತೆ ಇದಕ್ಕೆ ಎತ್ತು ಮಾಡೋದು ಅವನೇ. ಅವ್ರ ಹೆಸರು ಎತ್ತು ಮಾಡೋದು ಅಂತ. ನೀವು ಇದಾ? ಅದು ನಾನು ಸಿದ್ಲಿಂಗ್ಪುರ. ಸಿದ್ಲಿಂಗ್ಪುರ ನಾನು ಮತ್ತೆ ನಮ್ಮ ಊರು ಇವನು ನಗರ ಸಿದ್ಲಿಂಗ್ಪುರ. ಅವನ ಫ್ರೆಂಡ್ ಬರತ್ತೆ ಸಿದ್ಲಿಂಗ್ಪುರ. ಇದು ಬೆಂಗಳೂರು ಕರ ಇದೆಯಾ ಅಲ್ಲೇ? ಎಲ್ಲ ಬೆಂಗಳೂರು ಕರ ಇದೆ. ಎಷ್ಟು ರೇಸ್ ವರ್ಗಳಿದಾವ ಅಲ್ಲಿ? ನಮ್ಮೂರಲ್ಲಿ ಹೆಚ್ಚು ಕಮ್ಮಿ ಒಂದು 6 ಇದೆ. ಇಲ್ಲಿ ಇಲ್ಲಿ ಊರಲ್ಲಿ ಒಂದು 6 ಇದೆ. ಸರ್, ಅಲ್ಲ ಏನೋ 7.5 ಲಕ್ಷಕ್ಕೆ ಏನೋ ಕೇಳಿದಾರೆ ಅಂತ ಹೇಳಿದ್ರಲ್ಲ. ಅದು ಕೇಳ್ತವ್ರೆ, ಆದರೆ ನಾವು ಇವತ್ತಿನವರೆಗೂ ಕೊಡಲ್ಲ. ಕೊಡೋದಿಲ್ಲ, ಎಷ್ಟಂತೂ ಕೊಡಲ್ಲ ಯಾರಿಗೆ. ಅದು ಕಾರಣಕ್ಕೂ ಕೆಲಸ, ಬೇರೆ ಕೆಲಸ ಏನೂ ಮಾಡೋದಿಲ್ಲ. ಕೆಲಸ ಇಲ್ಲ, ಬರೀ ಏನಿದ್ರು ರೈಸ್ ಅಲ್ಲಿ ಅಷ್ಟೇ ಇದಕ್ಕೆ ಕೊಳ್ಳುವಂತ ಮಡ್ಗದ್ ನಾವು. ಅದ್ರೆ ಇನ್ನೆಲ್ಲ ಏನಿಲ್ಲ, ಬರೀ ತಿನ್ಕೊಂಡು ಓಡಾಡ್ಕಿರೋದು ಅಷ್ಟೇ. ಇವಾಗ ನಿಮ್ಮ ಹುಡುಗರನ್ನ ಅದು ನೋಡ್ಬಿಟ್ರೆ ರೇಸ್ ಕರ್ಕೊಂಡು ಹೋಗ್ತಾರೆ ಅಂತ ಅದಕ್ಕೆ ಒಂದು ಸ್ವಲ್ಪ ಮೈಂಡ್ ಅಲ್ಲಿ ಬರುತ್ತೆ. ಹೌದಾ? ನಾ ಒಳ್ಳೆ ಹೆಸರು ಮಾಡಿದೆ ನಿಮ್ಮ ಊರಿಗೆ ಇದು. ಅಲ್ಲ, ಬೇರೆ ಯಾವ್ದಾರ ನಿಮ್ಮ ಊರಲ್ಲಿ ಈ ಥರ ಫಸ್ಟ್ ಪ್ರೈಸ್ ಬಂದಿದೆಯಾ? ಸುಮಾರು ಬಂದಿದೆ ಬಂದಿವೆ ನಮ್ಮ ಊರಲ್ಲೇ ಸುಮಾರು ಒಂದು 8 ಜೊತೆ ಪ್ರೈಸ್ ಇದ್ದಾವೆ. ಎಲ್ಲ ಪ್ರೈಸ್ ಹೊಡೆದಿದ್ವಿ. ಅಂದ್ರೆ ಏನಪ್ಪ, ನಮ್ಗೊಂದು ಖುಷಿ ಅಂದ್ರೆ ಬೆಂಗಳೂರಲ್ಲಿ ನಮ್ಮ ಮಂಡ್ಯ ಡಿಸ್ಟಿಕ್ ಇಂದ ಯಾವ ಎತ್ತು ಉಳ್ಕೊಂಡಿರ್ಲಿಲ್ಲ. ಹೌದಾ? ಹೆಸರು ನಮ್ಮ ಮಂಡ್ಯದ ಒಂದು ಎತ್ತ ಐತೆ ಅಂತ ಯಾರಿಗೂ ತೋರಿಸ್ಕೊಳಕ್ಕೆ ನಮ್ದೊಂದು ಇತ್ತು ಅನ್ನೋದೊಂದು ಖುಷಿ ನಮ್ಗೆ ಅಷ್ಟೇ. ಇಲ್ಲ ಅಂದ್ರೆ ಎಲ್ಲ ಚಿಕ್ಕಮಂಗ್ಳೂರು ಅವಕ್ಕೆ ಆಗವು. ಇದು ಜೊತೆದೇ ಅದು ಮತ್ತೆ ಬೆಂಗಳೂರು ರೇಸ್ಗೆ ಇದು ಜೊತೆದೇ ಅದು ಪಾರ್ಟಿಸಿಪೇಟ್ ಮಾಡಿದ್ದು ಬೇಲೂರದು ಊರಲ್ಲಿ ಬಣ್ಣ ಇದ್ದಾರೆ ಅವ್ರದ್ದು ಕರ್ಣ ಅಂಬಿಟ್ಟಿತ್ತು. ಕರ್ಣ ಅಂತನಾ?
ಅದು ಫಸ್ಟ್ ಟೈಮ್ ಅಥವಾ ಅದಕ್ಕೆ ಮುಂಚೆ ಎಲ್ಲ ಅದ್ರ ಜೊತೆಗೆ ಇದೇನು ಹಾಕೊಂಡಿದೆ ಅಲ್ಲ ಇವೆರಡೇನೆ ಜೊತೆಗೆ ಹಾಕೊಳೋದು ಬೇರೆ ರೇಸಲ್ಲೆಲ್ಲ ಅಲ್ಲ ಇವಾಗ 20 ರೇಸ್ ಮಾಡಿದೀನಿ ಅಂತಂದ್ರಲ್ಲ ಅದೇ ಓರಿ ಹಾಕಿದ್ರ ಅದು ಅವ್ರದ್ದು ಒಂಟಿನೇ ಇರೋದು ಎರಡನೇ ಕಣಿಗೆ ಪ್ರೈಸ್ ಮಾಡ್ಬೇಕಿತ್ತು ಅವತ್ತೇನೋ ನಾವು ಮಾಡ್ಕೊಂಡಿ ತಪ್ಪಿಗೆ ಅವತ್ತು ಪ್ರೈಸ್ ಹೊಡೆಯಕಾಗಿಲ್ಲ ಎಲ್ಲ ಎಲ್ಲದು ನೆಕ್ಸ್ಟ್ ಯಾವ ರೇಸ್ ಇದೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ನಿಮ್ಗೆ ಹೌದಾ ಅಜ್ಜಂಪುರದಿಂದ ಇಲ್ಲಿಗೆ ಬರ್ತಾರೆ ಇಲ್ಲಿಂದ ನೀವು ಅಲ್ಲಿ ಹೋಗ್ತಾ ಇರ್ತೀರಾ ಎಲ್ಲ ಜನಗಳೆಲ್ಲ ಪರಿಚಯ ಇದಾರೆ ಅಲ್ಲಿ ಆಯ್ತು ಸರ್ ಧನ್ಯವಾದಗಳು ನಿಮ್ಮ ಮಾಹಿತಿಗೆ